ಇವತ್ತು ಕ್ಯಾಬಿನೆಟ್ ಕಂದಾಯ ಇಲಾಖೆಯ ಏನು 161 ತಾಲೂಕುಗಳನ್ನು ಬರ, ತೀವ್ರ ಬರ ಹಾಗೂ 34 ತಾಲೂಕುಗಳು ಬರ ಅಂಥೇಳಿ ಘೋಷಣೆ ಮಾಡುವಂಥ ನಿರ್ಣಯ ತೆಗೆದುಕೊಂಡಿತ್ತು. ಅದನ್ನು ಸಚಿವ ಸಂಪುಟ ಇವತ್ತು ತನ್ನ ಒಪ್ಪಿಗೆಯನ್ನು ನೀಡಿತು. ಇವತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ಕಂದಾಯ ಇಲಾಖೆಯವರು ಏನು ಮೆಮೊರಾಂಡಮ್ ಆಫ್ ಟು ಬಿ ಸಬ್ಮಿಟೆಡ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ತಯಾರು ಮಾಡಿ ಕ್ಯಾಬಿನೆಟ್ ಅದನ್ನು ಒಪ್ಕೋತು. ಕ್ಯಾಬಿನೆಟ್ ಒಪ್ಕೊಂಡಿರ್ತಕ್ಕಂಥ ಇದನ್ನು ಕೊಡ್ಬಿಡು ಸದ್ಯ ಕೊಡುವುದೇ ಅವರಂತೇವೆ ಕೊಡು. ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದಲ್ಲಿ ಕಂದಾಯ ಇಲಾಖೆ ಅಂದಾಜು ಮಾಡಿರ್ತಕ್ಕಂಥ ಏನು 30,432 ಕೋಟಿ ರೂಪಾಯಿ ಬರಗಾಲದ ಪರಿಸ್ಥಿತಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ನಷ್ಟ ಆಗಿದೆ. 30,432 ಕೋಟಿ ಒಟ್ಟು ಅಂದಾಜು ಹಾನಿ. ಕೇಂದ್ರ ಸರ್ಕಾರದಿಂದ ಈಗ ನಾವೇನು ಮೆಮೊರಾಂಡಮ್ ಸಬ್ಮಿಟ್ ಮಾಡಿ ಪರಿಹಾರ ಕೋರ್ತಾ ಇದ್ದೀವಿ, 4,860 ಕೋಟಿ, ಅದರಲ್ಲಿ ಕೃಷಿ ಬೆಳೆ ನಷ್ಟ 39.74 ಲಕ್ಷ ಹೆಕ್ಟೇರ್. ಕೃಷಿ ಬೆಳೆ ನಷ್ಟ 39.74 ಲಕ್ಷ, 39.74 ಲ್ಯಾಕ್ ಹೆಕ್ಟೇರ್. ಅಂದರೆ ಇನ್ ಕ್ವಾಂಟಮ್ ಇಟ್ ಈಸ್ ಕ್ವಾಂಟಿಫೈಡ್ ಆಸ್ 27,867.17 ಕ್ರೋರ್. ನಾವು ಈ ಕೃಷಿ ನಷ್ಟಕ್ಕೆ 3,824.67 ಕೋಟಿ ರೂಪಾಯಿಯನ್ನು 3,824.67 ಕೋಟಿ ರೂಪಾಯಿಯನ್ನು ಪರಿಹಾರ ಕೋರ್ತಾ ಇದ್ದೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.